ಗೋವಿಂದರಾಜನಗರ ಹಾಗೂ ವಿಜಯನಗರದಲ್ಲಿ ಹಬ್ಬದ ವಾತಾವರಣ. ಶಾಸಕರಾದ ವಿ ಸೋಮಣ್ಣರವರು ವಸತಿ ಸಚಿವರಾಗಿ ಕ್ಷೇತ್ರದ ಕಚೇರಿ ಉದ್ಘಾಟಿಸಿದರು. ಸಚಿವನಾಗಿ ಜನರ ಸೇವೆಗೆ ಸದಾ ಸಿದ್ಧನಾಗಿರುತ್ತೇನೆ ಎಂದು ಹೇಳಿದರು. ನೂರಾರು ಕಾರ್ಯಕರ್ತರು ಸಚಿವರಿಗೆ ಶುಭ ಕೋರಿದರು. ರಾಜಕಾರಣದಲ್ಲಿ ಸಾಕಷ್ಟು ಏರುಪೇರುಗಳನ್ನು ಕಂಡಿದ್ದೇನೆ. ವಸತಿ ಇಲಾಖೆ ನನ್ನ ಪ್ರಿಯವಾದ ಇಲಾಖೆ. ಬಡವರು ನನಗೆ ಬೇಕಾದಂಥ ಅಣ್ಣ ತಮ್ಮಂದಿರು. ಅವರ ನೋವನ್ನು ನಾವು ಸ್ವೀಕಾರ ಮಾಡಿ ಅದನ್ನು ಅವರ ನೋವನ್ನು ಅವ್ರ ಕಣ್ಣೀರನ್ನು ಒರೆಸೋದೇ ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ನಾನು ಭೇಟಿ ಮಾಡಿದಾಗ ಎಷ್ಟು ಮಟ್ಟಿಗೆ ನೀವು ನಾನಲ್ಲೇ ಇದ್ದೆ, ಏನಾಗಿದೆ ಚಿಕ್ಕಮಗಳೂರಿನಲ್ಲಿ ಏನಾಗಿದೆ, ಬೇರೆ ಬೇರೆ ಕಡೆ ಏನಾಗಿದೆ ಇವೆಲ್ಲವನ್ನು ಕೂಡ ನೋಡೋದ್ರ ಜೊತೆಯಲ್ಲಿ 30 ದಿನಗಳಲ್ಲಿ ದಸರಾ ಉತ್ಸವದ ಜೊತೆಯಲ್ಲಿ ನನ್ನ ಇಲಾಖೆಗೆ ಕೂಡ ಚಾಲನೆ ಕೊಡ್ತೀವಿ. ಇದಾದ ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ನಾನು ಬಾಗಲಕೋಟೆ, ಬೆಳಗಾಮು ಮತ್ತು ಇನ್ನಿತರೆ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲೂ ಕೂಡ ಸುತ್ತಾಡಿ ಇದಕ್ಕೆ ಯಾವ ರೀತಿ ರೂಪ ಕೊಡಬೇಕು, ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆಶಯ ಏನಿದೆ, ಅವರ ಚಿಂತನೆ ಏನಿದೆ, ಅವರ ಸಂಕಲ್ಪ ಏನಿದೆ, ಅದನ್ನು ಕರ್ನಾಟಕದ ಜನತೆಗೂ ಕೂಡ ಉಪಯೋಗ ಪಡೆಯತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾಳಿನ ಜನತೆಗೆ. ಹಾಗೆ ಇವತ್ತು ಗೌರಿ ಗಣೇಶನ ಹಬ್ಬದ ದಿವಸ ನಮ್ಮ ಸಚಿವರಾಗಿರ್ತಕ್ಕಂಥವರು ಜನಸಾಮಾನ್ಯರ ಬೆಳಕು ಕೊಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ವಸತಿ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥ ಸೋಮಣ್ಣವರು ಅವರ ಕಚೇರಿಯನ್ನು ಉದ್ಘಾಟನೆ ಆಗಿದೆ. ಇದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಈ ಸಂತೋಷದ ಜೊತೆಗೆ ಅವರ ಆಶಯ ಹೊಂದಿದೆ, ಕಟ್ಟಕಡೆಯ ಸಮಾಜ ಸೂರಿಲ್ಲದೆ ಬದುಕಬಾರ್ದಂತಕ್ಕಂಥದ್ದು. ಹಿಂದೆ ವಸತಿ ಸಚಿವರಾಗಿದ್ದಾಗ ಇಡೀ ರಾಜ್ಯದಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಮಾಡಿದ್ರು ಸೋಮಣ್ಣವರು. ಸೋಮಣ್ಣವ್ರಿಗಿಂತ ಒಂದು ಒಳ್ಳೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ, ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಳ್ಳೆ ಹೆಸರುತಕ್ಕಂಥ ಕೆಲಸ ಮಾಡ್ತಾರೆ. ನರೇಂದ್ರ ಮೋದಿಯವರ ಆಶಯಗಳಂತೆ ಅವರು ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ನೆರೆ ಹಾವಳಿ ಜಾಸ್ತಿ ಆಗಿದೆ, ಅತಿ ಹೆಚ್ಚು ಅತಿವೃಷ್ಟಿಯಾಗಿರೋದ್ರಿಂದ ಮನೆಗಳು ಕಳ್ಕೊಂಡಿರ್ತಕ್ಕಂಥ ಉತ್ತರ ಕರ್ನಾಟಕದ ನಮ್ಮ ಅಣ್ಣ ತಮ್ಮಂದಿರ ಮನೆಗಳನ್ನು ಕಟ್ಟಿಸುವಂಥ ಜವಾಬ್ದಾರಿ, ಭಾಳ ಜವಾಬ್ದಾರಿಯನ್ನು ಅವರಿಗೆ ಸಿಕ್ಕಿದೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ನಾಡಿಗೆ ಒಳ್ಳೆಯದಾಗಲಿ, ಬೆಂಗಳೂರಿಗೆ ಒಳ್ಳೆಯದಾಗಲಿ, ನಮ್ಮ BJP ಪಾರ್ಟಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಹೊಸದಾಗಿ ನಮ್ಮ ಯಡಿಯೂರಪ್ಪರ ಸರ್ಕಾರ ಬಂದಿದೆ, ಅದರಲ್ಲಿ ನಮ್ಮ ನಾಯಕರಾದ ಸೋಮಣ್ಣವರಿಗೆ ಮಿನಿಸ್ಟ್ರಿ ಕೊಟ್ಟಿದ್ದಾರೆ, ಅದರಲ್ಲಿ ವಸತಿ ಕೊಟ್ಟಿದ್ದಾರೆ. ಸಾವಿರಾರು ಜನಕ್ಕೆ ಬಡವರಿಗೆ ಲಕ್ಷಾನ್ ಮನೆ ಕಟ್ಕೊಟ್ಟವ್ರೆ. ಇವಾಗೊಂದು 100,000 ಮನೆ ಕೊಟ್ಟುಕೊಟ್ಟು ಒಳ್ಳೆ ಬಡವರಿಗೆ ಕೆಲಸ ಮಾಡ್ತಾರೆ ಅಂತ ನಮ್ಮ ಇದೆ. ಗೋವಿಂದರಾಜನಗರದ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ಸೋಮಣ್ಣವರು ಹಲವಾರು ವರ್ಷಗಳಿಂದ ಸತತವಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅದರಿಂದ ಇವರು 3ನೇ ಬಾರಿಗೆ ಗೆದ್ದಿದ್ದಾರೆ, ಮತ್ತು 3ನೇ ಬಾರಿಗೆ ಮಂತ್ರಿಗಳಾಗಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಅದರಿಂದ ಒಳ್ಳೆ ಹೆಸರು ಇದೆ ಅವರಿಗೆ. ಸಮಸ್ತ ಜನತೆಗೂ ಕೂಡ ಗೌರಿ ಮತ್ತು ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನ ನಮ್ಮ ರಾಜ್ಯ ನಾಯಕರು, ನಮ್ಮೆಲ್ಲರ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ಆದಂಥ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು ವಸತಿ ಸಚಿವರು, ಅವರು ಈ ಕಚೇರಿಯನ್ನು ಉದ್ಘಾಟನೆ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಹಬ್ಬದೇ ವಾತಾವರಣದಲ್ಲಿ ನಾವು ಸೇರಿದ್ದೀವಿ. ಇದು ಕೂಡ ನಮಗೆ ಭಾಳ ವಿಶೇಷವಾದಂಥ ಹಬ್ಬ. ಕಳೆದ ಸಾರಿ ಕೂಡ ವಸತಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು ರಾಜ್ಯದ ಹಲವಾರು ಕಡೆ ಅಭಿವೃದ್ಧಿಯ ಹರಿಕಾರನಾಗಿ ಅವರು ಕೂಡ ರಾಷ್ಟ್ರಪತಿಗಳಿಂದ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದರು. ಈ ಸಲನೂ ಕೂಡ ನಮ್ಮ ಸೋಮಣ್ಣ ಸಾಹೇಬರು ಅಭಿವೃದ್ಧಿ ಅನೇಕ ಕಾರ್ಯಕ್ರಮಗಳನ್ನು ಅವರು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅತ್ಯಂತ ವಿಶೇಷವಾಗಿ ಮೈಸೂರು ದಸರಾವನ್ನು, ಜಗದ್ವಿಖ್ಯಾತವಾದಂಥ ದಸರಾವನ್ನು ಅದು ಯಶಸ್ವಿಯಾಗಿ ಸಂಭ್ರಮದಿಂದ ಇಡೀ ವಿಶ್ವವೇ ಮೈಸೂರಿನ ಕಡೆ ತಿರುಗಿ ನೋಡೋ ಥರ ಅವಿಶ್ರಾಂತ ಪ್ರಯತ್ನಗಳನ್ನು ದಿನದ 24 ಗಂಟೆಗಳು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಪ್ರಯಾಸವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸನ್ನು, ಆರೋಗ್ಯವನ್ನು, ಇನ್ನೂ ಹೆಚ್ಚಿನ ಸಮಾಜಕ್ಕೆ ಸೇವೆ ಮಾಡುವಂಥ ಶಕ್ತಿ ಚೈತನ್ಯವನ್ನು ಕೊಡಲಿ ಅಂತೇಳಿ ನಾನಾದರೂ ಕೂಡ ವೈಯಕ್ತಿಕವಾಗಿ ಗಣಪತಿನಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ನಾಡಿನ ಜನತೆಗೆ ಪ್ರಥಮವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಅದಲ್ಲದೆ ನಮ್ಮ ನಾಯಕರಾದಂಥ ವಿ ಸೋಮಣ್ಣನವರು ಈಗ ವಸತಿ ಸಚಿವರಾಗಿದ್ದಾರೆ. ಹೊಸದಾಗಿ ಈಗ ಇವರು ಮೊದಲು ಸಹ ವಸತಿ ಸಚಿವರಾಗಿದ್ದರು. ಇದಕ್ಕೆ ತುಂಬ ಇವರಿಗೆ ಅಭಿವೃದ್ಧಿಯ ಬಗ್ಗೆ, ಬೆಂಗಳೂರು ನಗರದ ಬಗ್ಗೆ, ರಾಜ್ಯದ ಬಗ್ಗೆ ತುಂಬ ಕಾಳಜಿ ಇದೆ. ಅವರಿಗೆ ಒಳ್ಳೆಯ ಐಡಿಯಾನೂ ಇದೆ, ಅಲ್ಲೆಲ್ಲಿ ಏನೇನು ಕೆಲಸ ಮಾಡಬೇಕು, ಯಾವ ಪ್ರಾಜೆಕ್ಟ್ ಎಲ್ಲಿಂದ ತರಬೇಕು ಅನ್ನೋದು ಒಳ್ಳೆಯ ಐಡಿಯಾ ಇರೋದರಿಂದ ರಾಜ್ಯದ ಜನತೆಗೆ ಒಳ್ಳೆಯ ಕೆಲಸವನ್ನು ಮಾಡಿ ಎಲ್ಲರಿಗೂ ಸಹ ಏನು ನಮ್ಮ ಸ್ಲಮ್ ಅಂತ ಇದೆ ಅದನ್ನ ಕರ್ನಾಟಕದ ಸ್ಲಮ್ರಹಿತವಾಗಿ ಮನೆಗಳನ್ನು ಕಟ್ಟಿಕೊಟ್ಟು ಸ್ಲಮ್ಮನ್ನು ತೆಗಿಬೇಕು ಅಂತ ಒಂದು ಉದ್ದೇಶ ಇದೆ. ಈ ಶುಭ ಸಂದರ್ಭದಲ್ಲಿ ಇವತ್ತಿನ ಏನು ಈ ನಮ್ಮ ವಿಜಯನಗರ ವೀರಪುತ್ರ ಅಂತ ಏನು ಹೇಳ್ತಾರೆ ವಿ ಸೋಮಣ್ಣನವರು, ಅವರ ಒಂದು ಮಿನಿಸ್ಟ್ರು ಏನೀಗಾಗಿದೆ, ವಸತಿ ಸಚಿವರು, ಹಿಂದಿನ ವಸತಿ ಸಚಿವರು ಕೂಡ ಆಗಿದ್ದರು, ಈಗ ಕೂಡ ಮತ್ತೆ ಅದನ್ನೇ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಅವರಿಗೆ ಮತ್ತೆ ಅದನ್ನೇ ಖಾತೆ ಕೊಟ್ಟಿದ್ದಾರೆ.
ಅವರು ಇವತ್ತಿನ ಈ ಶುಭ ಸಂದರ್ಭ ಅಂತಂದರೆ ಕಚೇರಿ ಉದ್ಘಾಟನೆ ಮಾಡಿದ್ದಾರೆ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಕ್ಷೇತ್ರದ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ನಮ್ಮ ವಿ ಸೋಮಣ್ಣನವರು ಕಚೇರಿ ಉದ್ಘಾಟನೆ ಮಾಡಿ ಇವತ್ತಿನ ಹಬ್ಬದ ದಿನ ಈ ಮುಂದಿನ ದಿನಗಳಲ್ಲಿ ನಾವು ಪರಿಸರ ಉಳಿಸುವಂಥದ್ದನ್ನು ಸಂದರ್ಭಗಳನ್ನವೆಲ್ಲ ಎದುರು ನೋಡ್ತಾ ಇದ್ದೀವಿ. ಗೌರಿ ಗಣೇಶ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮ ನಾಯಕರಾದ ಸನ್ಮಾನ್ಯ ಸೋಮಣ್ಣ ಸಾಹೇಬರು ಎಲ್ಲ ನಾಗರಿಕರಿಗೆ ಅನುಕೂಲ ಆಗಲಿ ಅಂತ ಇಲ್ಲೊಂದು ಆಫೀಸ್ ಮಾಡಿದ್ದಾರೆ. ಸೋಮಣ್ಣ ಸಾಹೇಬರು ಎಲ್ಲಿರ್ತಾರೋ ಅಲ್ಲಿ ಅಭಿವೃದ್ಧಿ ಇರ್ತದೆ. ನಾವು ಅವ್ರ ಜೊತೇಲಿ 30-35 ವರ್ಷದಿಂದ ಇದ್ದೀವಿ. ಅಭಿವೃದ್ಧಿ ಅಂದರೆ ಸೋಮಣ್ಣ, ಸೋಮಣ್ಣ ಅಂದರೆ ಅಭಿವೃದ್ಧಿ. ನಮಗೆ 93ರಿಂದ ಪರಿಚಯ ಇದೆ ಸೋಮಣ್ಣ ಅವರು. ನಮ್ಮ ಲೇಔಟ್ಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಮುಂಚೆಯಿಂದನೇ. ಸೊ ಇವಾಗ ಮಿನಿಸ್ಟರ್ ಆಗಿದ್ದಾರೆ, ಇನ್ನು ಮುಂದಕ್ಕೆ ಎಲ್ಲರಿಗೆ ಹೆಲ್ಪ್ ಮಾಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ.